ಇದ್ರ ಡಿಮ್ಯಾಂಡ್ ಏನು ಡಿಮ್ಯಾಂಡು ಅಲ್ಟಿಮೇಟ್ಗೆ 4M 5 MT ಬರುತ್ತೆ ಸರ್, 50% ಸ್ಟೋರೇಜ್ ಟ್ಯಾಂಕ್ ಇಲ್ಲ ಛತ್ರ ಪ್ರದೇಶದಲ್ಲಿ. ನಾವು ಗ್ರಾವಿಟಿ ಕಂಟಿನ್ಯೂಸ್ ವಾಟರ್ ಸಪ್ಲೈ ಕೊಡೋಕ್ಕೆ ಇಲ್ಲೊಂದು ಟ್ಯಾಂಕ್ ಕಟ್ತೀವಿ ಸರ್. ಫೌಂಡೇಶನ್ ಆ ಲೈನ್ ಸರ್, ಇದು ನಮಗೆ ಕ್ಲಿಯರೆನ್ಸ್ ಇಲ್ಲಿ ತಗೋಬೇಕು. ಓಂ ಧ್ವಂತೇ ರಾಜ ಓಂ ಧ್ವಂತೇ ರಾಜ ಧ್ವಂತೇ ವೃಹಸ್ಪತಿ ಧ್ವಂತ ಇಂದ್ರಸ್ತಾಗ್ನಿಸ್ತ ರಾಕ್ಷಂದರೇ ತಾಂಧ್ರಂ ಮಹಾಲಕ್ಷ್ಮೀ ಚ ವಿಘ್ನೇಷ್ಟು ವೃತ್ತೈಸ್ತೇ ತನ್ನೋ ಲಕ್ಷ್ಮೀ ಆಯುಧ ಮಹಾಲಕ್ಷ್ಮೇತಾಭ್ಯೋ ನಮಃ ಅನಸೋ ವಿಷ್ಣು ಸಮರ್ಪಯಾಮಿ ದೇವತಾ ರಕ್ಷಾನ್ ದೇವತಾನಾಮಿ ಪರಿರಕ್ಷಾನ್ ಧಾರಯಾಮಿ ಆಯುಧ ಮಹಾಲಕ್ಷ್ಮೇತಾಭ್ಯ ಮಚ್ಚಿದ್ದಿರಸ್ತು. ಶ್ರೀ ಕಮಠಪ್ಪ ದೇವತಾ ಶ್ರೀ ಗುರುಕಾರ್ಣಿಕ ದೇವತಾ ಶ್ರೀ ಕಾವೇರಿ ದೇವತಾಯ ನಮಃ ಶ್ರೀ ಗುದಪ್ಪ ದೇವತಾ ಯಾದೇವಿ ತರ್ವಭೂತೇಶೋ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ತಿ ನಮೋ ನಮಃ. ಇಷ್ಟದೇವತಾಭ್ಯ ಕುಲದೇವತಾಭ್ಯ ಗ್ರಾಮದೇವತಾಭ್ಯ ಸರ್ವೇಭ್ಯೋ ದೇವೇಭ್ಯ ಫಲಂ ಸಮರ್ಪಯಾಮಿ ಶರಣಾಗತದೀನಾಥಾಪರಿತ್ರಾಣಪರಾಯಣೆ ಸರ್ವಸ್ಯಾಪ್ಯಹರಿದೇವಿನಾಥಾಯ ಓಂ ಸತ್ಯ ಪೂರ್ವಚರಿತ ಪೂರ್ವಚರಿತ ಇವಂ ಗುಣ ವಿಶೇಷಾಂಷ್ಟಾಯಾಂ ಪುಣ್ಯಾಯಾಂ ಪುಣ್ಯಕಾಲೇ ಮಹಾಪುಣ್ಯೇಶು ವತೀಥೌ ಸತ್ಯ ಯಜಮಾನಸ್ಯ ಓಂ ಯಜಮಾನಸ್ಯ ಶಿವಗೋತ್ರೋತ್ಪನ್ನಸ್ಯ ಪುನ್ನಣ್ಣನಾಮದೇಯಸ್ಯ ಶತಪಿಶಾ ನಕ್ಷತ್ರೈ ಕುಂಭಾರಸಂಸ್ಯ ಸಹ ಕುಟುಂಬಾನಾಂ ಚತುರಾಣಾಂ ಸಮಸ್ತ ಪನ್ಮಂಗಲಾ ಪ್ರಾಪ್ಯತಮ ಸತ್ಯ ಯಜಮಾನ್ಯಃ ಅಚ್ಚಯ್ಯ ನಾಮ ಅಚ್ಚಯ್ಯ ನಾಮ ವೀಣಾ ಅಚ್ಚಯ್ಯ ನಾಮ್ಯಾಃ ಜನ್ಮ ಕ್ಷತ್ರಿಯಂತ್ಯಾಃ ಸಹ ಕುಟುಂಬಾನಾಂ ಸಮಸ್ತ ಸಮಸ್ತ ಸನ್ಮಂಗಲಾ ಪ್ರಾಪ್ತಮ ಸಮಸ್ತ ಸರ್ವೇಷಾಂ ಭಕ್ತಜನಾನಾಂ ಕ್ಷೇಮ ಸ್ಥೈರ್ಯ ಸಿದ್ಧಿ ವಿಜಯ ವೀರ್ಯ ಅಭಯ ಆನಂದ ಆಯುಃ ಆರೋಗ್ಯ ಐಶ್ವರ್
ಚತುರ್ವಿಧ ಫಲಪುರುಷಾತ್ ಶೀಘ್ರಮೇವ ಮನಸ್ಸಂಕಲ್ಪಿತ ಕಾರ್ಯ ನಿರ್ವಿಘ್ನತ ಅನುಕೂಲತಾ ಆಯುಧ ಮಹಾಲಕ್ಷ್ಮೀ ತದ್ಮ ಆಯುಧ ಮಹಾಲಕ್ಷ್ಮೀ ಪೂಜಾ ಕಿಂ ಕರ್ಮ ಕರಿಷ್ಯೇ ಶರಣಾಗತ ದಿನಾಥ ಪರಿತ್ರಾಣ ಪರಾಯಣೆ ಸರ್ವತ್ಯಾಚರಿದಿವಿ ಮಹಾಲಕ್ಷ್ಮೀ ಚ ವಿಷ್ಣು ವಿಷ್ಣುಪತ್ನೈ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಓಂ ಧ್ವಂತ ರಾಜಾವೃಣ ಧ್ವಂ ದೇವ ಬೃಹಸ್ಪತಿ ಧ್ವಂತ ಇಂದ್ರಶ್ಚಾಗ್ನಿಶ್ಚ ರಾಶ್ಚಂದ್ರೇತಾಂಧ್ವಂ ಶರಣಾಗತ ದಿನಾಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾತ್ಯ ಹರಿದಿವಿ ನಾರಾಯಣ ನಮೋಸ್ತದೆ ಶ್ರೀಯಾಯುಧ ಮಹಾಲಕ್ಷ್ಮೀ ಪ್ರಾರ್ಥನಾಂ ಸಮರ್ಪಯಾಮಿ. ಓಂ ಧ್ವಂತ ರಾಜಾವೃಣ ಧ್ವಂ ದೇವ ಬೃಹಸ್ಪತಿ ಸಲ್ಮೂರ್ತತೆ ಮಣ್ಣ ಇದು ಮಾಡ್ಬಿಡಿ ಈಗ ಕೂತ್ಕೊಂಡಿದ್ದಾಗಿ ಜ್ಯೋತಿಷಪ್ರಸ್ಥಿತ್ಯಾಭಾನಂಸದಶನಿಭಾಗ್ರಮಹಾತೇಜಃ ದ್ರುಪದೀಪೋ ಇಂದ್ರಾಂ ಹಿರಣ್ಯಪಾತ್ರಂ ಮದೋ ಅಪೂರ್ಣಂ ದದಾತಿ ಅಥವ್ಯೋ ಸಾನಿತಿ ಏಕದಾ ಬ್ರಹ್ಮಣ ಉಪರತಿ ಏಕಸೈವ ಇದಮಾನಃ ಆಯುಸ್ತೇಜೋ ದದಾತಿ ಓಂ ಧ್ವಂತೇ ರಾಜಾವೃಣ ಧ್ವಂ ದೇವ ಬೃಹಸ್ಪತಿ ಧ್ವಂತೇನ ಚಾಗ್ನಿಶ್
ನಾರಾಯಣೇ ಸರ್ವಸ್ಯಾಸ್ತಿ ಹರಿದೇವಿ ನಾರಾಯಣೋ ಎಲ್ಲರೂ ಕೊಡಿ. ಓಂ ಲಂಕೆ ರಾಜ ವೃಣ ಧ್ವಂ ದೇವೋ ಬೃಹಸ್ಪತಿ ಧ್ವಂತ ಇಂದ್ರಸ್ಥಾನಮಿ ಅಷ್ಟಲಕ್ಷ್ಮೀ ತಾನ ಆಯುಧ ಮಹಾಲಕ್ಷ್ಮೀ ತಾನ ನಾನಾವಿದುಷಾನ್ ಸ್ಮಯಾಮಿ ಕಥೆಯುಕ್ತ ಸಾಶ್ವನಮಹಿತ್ಯಂ ವಿಸರ್ಜಯಾಮಿ ತಾಂಬೂಲಂ ಸ್ವಪ್ಪಯಾಮಿ ಪುರುಷಾನ್ ದಪ್ಪಯಾಮಿ ಆಯುಧ ಮಹಾಲಕ್ಷ್ಮೀ ತಾನ ಏಕದಾ ಬ್ರಹ್ಮಣ ಉಪಹರತಿ ಏಕಧೈವ ಯಜಮಾನ ಆಯುಸ್ತೇಜೋ ದದಾತಿ ಶ್ರೀ ಆಯುಧಮಾರಕ್ಷೇತನಮತಾನ್ ಸಪ್ತಯಾಮಿ ದೇವತಾರಕ್ಷಾನ್ ಶಿರಸಾ ಗೃಹ್ಣಾಮಿ ಸರ್ವತ್ರಕ್ಷಾನ್ ಧಾರಯಾಮಿ. ಗ್ರಂಥೇ ರಾಜ ವೃಣೋ ತ್ವಂ ದೇವ ಬೃಹಸ್ಪತಿ ಗ್ರಂಥಾಗ್ನಿಸ್ತರಾಂದಾಯತಾನ್. ಮೀಟರ್ ಇವರೇನು 40 ಮೀಟರ್ ಹೇಳ್ತಾರೆ? ಇಲ್ಲ ಇಲ್ಲ, ನಾನು ಹೇಳ್ತಾರೆ ಏನು ಬೇಕು ಬಿಟ್ಟು ಹೊರಗಡೆ ಜಾಗ ಜಾಗ ಇದ್ರೆ ಹಾಕಕ್ಕೆ. ನೀವೇನಾಗಿದ್ದೀರಿ ಅಂತ ಹೇಳಿ ಮಡಿಕೇರಿ ಅಂದ್ರೆ ನಮಗೆ ಕೇಳಲ್ ಬ್ಲೆಸ್ ಮಾಡಿ ಕೆಲಸ. ನಿಮ್ಮ ಮಡಿಕೇರಿ ಯು ಜಿ ಡಿ ನಿಮ್ಮ ಹಿಂದೆ ಹೋಗ್ಬಿಟ್ಟಿದೆ, ಸರಿಯಾಗಿ ಮಾಡಿಕೇರಿ ಮೇಡಮ್. ಇವತ್ತಿಗೆ ಲ್ಯಾಂಡ್ ಕೊಟ್ಟಿಲ್ಲ, ಏನು ಲ್ಯಾಂಡ್ ಕೊಟ್ಟಿಲ್ಲ ಬಿಡ್ರಿ, ನಮಗೆಲ್ಲ ಒಂದು ಆಯ್ತಲೇ. ಎಷ್ಟು ಸಲ ಹೇಳ್ದೆ ಹೇಳಿ ನಾನು ನಿಮಗೆ, ಎಷ್ಟು ಸಲ ನಿಮ್ಮನ್ನ ಕರೆಸ್ತೆ? 12 ವರ್ಷ ಆಯ್ತು ಲ್ಯಾಂಡ್ ಇಲ್ಲ. ಗೊತ್ತಾ, ಇಲ್ಲಿ ಬೇಕಾದಷ್ಟು ಹಣ ತರ್ತಾರೆ, ಒಳ್ಳೆ ಕೆಲಸ ಮಾಡಿ ಅಂತ ಹೇಳಕ್ ಬಂದಿದ್ದೆ. ಅಲ್ಲಿ ಈಗಲೂ ದುಡ್ಡು ಇದೆ ಮೇಡಮ್, ನಮ್ಮ ಹತ್ರ ಜಾಗ ಇಲ್ಲ ಅಷ್ಟೇ. ಲ್ಯಾಂಡ್ ಯು ಜಿ ಡಿ ಇಂಜಿನಿಯರ್ ನಿನ್ನೆಲ್ಲ ಇಲ್ಲವರೆಗೆ ಒಂದು
ಮತ್ತೆ ದೂರ ಮೈದಾನ ಬೋರ್ಡ್ ಆಗಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಕೆಳಗಡೆ ಬರುವಂತಹ ಬೋರ್ಡ್ನ ವತಿಯಿಂದ ಇವತ್ತು ವಿರಾಜಪೇಟೆ ಪುರಸಭೆಯ ನಾಗರಿಕರಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ನೀಗಿಸಲಿಕ್ಕೋಸ್ಕರ 20 ಲಕ್ಷ ಲೀಟರ್ಗಳನ್ನು ಸರಬರಾಜು ಮಾಡುವಂಥ ಒಂದು ಕಾಮಗಾರಿಗೆ ನಾವು ಚಾಲನೆ ನೀಡುತ್ತೇವೆ. 58 ಕೋಟಿ ರೂಪಾಯಿಯ ಯೋಜನೆ ಇದೆ. ಇದರಿಂದ ಇವತ್ತು 2 ದೊಡ್ಡ ಮಟ್ಟದ ಪ್ರಮಾಣದ ಟ್ಯಾಂಕ್ಗಳನ್ನು ವಿರಾಜಪೇಟೆ ನಗರದಲ್ಲಿ 10 ಲಕ್ಷ ಲೀಟರ್ ನೀರು ಕುಡಿಯುವ ನೀರು ಸರಬರಾಜು ಮತ್ತು ಇಲ್ಲಿ ನೇರವಾಗಿ ನದಿಯಿಂದ ನೀರನ್ನು ತಂದು ಇಲ್ಲಿ ನಿರ್ಮಾಣ ಆಗುವಂಥ ಟ್ರೀಟ್ಮೆಂಟ್ ಪ್ಲಾಂಟ್ನಲ್ಲಿ ಅದನ್ನು ಶುದ್ಧೀಕರಣಗೊಳಿಸಿ ಪೈಪ್ನ ಮೂಲಕ ನಗರದ ಟ್ಯಾಂಕಿಗೆ ತಲುಪಿ ಅಲ್ಲಿಂದ ಇರುವಂಥ ಎಲ್ಲ ಪೈಪ್ಗಳನ್ನು ಅಳವಡಿಸಿ ನೀರು ಕುಡಿಯೋ ನೀರನ್ನು ಕೊಡುವಂಥ ವ್ಯವಸ್ಥೆ ಗ್ರಾಮೀಣಿದ್ದಾರೆ. ಇದರಿಂದ ಬಹುಶಃ ಇನ್ನೂ ಹಲವಾರು ವರ್ಷಗಳಿಗೆ ಬೇಕಾಗುವಂಥ ಕುಡಿಯುವ ನೀರಿನ ಏನು ಅವಶ್ಯಕತೆ ಇರ್ತದೆ ವಿರಾಜಪೇಟೆ ನಗರದಲ್ಲಿ ಅದನ್ನು ಪೂರೈಸುವಂಥ ಕೆಲಸ ಆಗ್ತದೆ. 1 ವರ್ಷದ ಒಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸ್ತೀವಿ ಅಂತೇಳಿ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಎಲ್ಲರೂ ಕೂಡ ಹೇಳಿದ್ದಾರೆ. ಅದರಂತೆ ಕಾಮಗಾರಿ ಪೂರ್ಣಗೊಳ್ಳಬೇಕು, ಗುಣಮಟ್ಟವಾದಂಥ ಕಾಮಗಾರಿ ಆಗಬೇಕು ಮತ್ತು ಸಮಯಕ್ಕೆ ಸರಿಯಾಗಿ ನಿಗದಿತ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಂಡು ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಬರೋ ವರ್ಷ ಬೇಸಿಗೆ ಕಾಲ ಹಂತದಲ್ಲಿ ನಿರ್ಮಾಣ ಆಗಬೇಕು ಅಂಥೇಳಿ ನಾನು ಈಗಾಗಲೇ ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ರಾಜ್ಯ ಸರ್ಕಾರಕ್ಕೆ ಮತ್ತು ಎಲ್ಲರಿಗೂ ಕೂಡ ನಾನು ನಮ್ಮ ವಿರಾಜಪೇಟೆಯ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಈಗ ಕೊಡ್ತಾ ಇರುವಂಥ ನೀರು 1.5 ಲಕ್ಷ ಲೀಟರ್ನ ಕೊಡ್ತಾ ಇದ್ದೀವಿ ಇಡೀ ನಗರಕ್ಕೆ. ಅದು ಈಗ 4 ಪಾರು ಜಾಸ್ತಿ ಆಗುತ್ತೆ ಅಂದರೆ 25 ಲಕ್ಷ ಲೀಟರ್ ಏನು ಅವಶ್ಯಕತೆ ಇದನ್ನು ಅದನ್ನೆಲ್ಲ ಅಧ್ಯಯನ ಮಾಡಿ ಇನ್ನು ಹಲವಾರು ವರ್ಷಗಳಿಗೆ ಬೇಕಾಗುವಂಥ ನೀರನ್ನು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಹಾಗೆ ಮುಂದಿನೂ ಕೂಡ ಮಲ್ಟಿ ವಿಲೇಜ್ ಸ್ಕೀಮ್ ಅಡಿಯಲ್ಲಿ ಪೊನ್ನಂಪೇಟೆ ಭಾಗ ಇದಕ್ಕೆಲ್ಲ ಒಂದು ಕಾರ್ಯರೂಪವನ್ನು ಕೂಡ ನಾವು ಮಾಡಿದ್ದೇವೆ. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಅದನ್ನು ಕೂಡ ನಾವು ಅನುಷ್ಠಾನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೇವೆ. ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ವಿರಾಜಪೇಟೆ ಭಾಗದಲ್ಲಿ ಚಾಲನೆಯನ್ನು ಕೊಟ್ಟಿದ್ದೀವಿ. ಇದು 58 ಕೋಟಿ ವಿರಾಜಪೇಟೆ ನಗರದಲ್ಲಿ ಅದೇ ಡಲ್ಟ್ ಅನ್ನುವಂಥ ಸಮಸ್ಯೆ ಅಂದರೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಬರೋ ಸಮಸ್ಯೆ ಅದು 15 ಕೋಟಿ. ಆ ರೀತಿ ಬೇರೆ ಬೇರೆ ಪಂಚಾಯತಿಗೆ ಹೋಗಿ ಅಲ್ಲಿ ಕೂಡ ಕಾಮಗಾರಿಗಳನ್ನು ಚಾಲನೆ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಈಗ ಲೋಕಸಭಾ ಚುನಾವಣೆ ಬರಲಿದೆ, ಚುನಾವಣೆಯ ಘೋಷಣೆ ಆದರೆ ನೀತಿ ಸಮಿತಿ ಜಾರಿಯಾಗುತ್ತದೆ, ಕೆಲಸ ಶುರು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳುವಂಥ ಕಾರಣದಿಂದ ನಾವು ಬಹಳ ತುರ್ತಾಗಿ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತೀವಿ. ಯಾವ ಕಾರಣಕ್ಕೂ ಅಭಿವೃದ್ಧಿ ಕಾಮಗಾರಿಗಳು ನಿಲ್ಲಬಾರ್ದು. ಮಳೆಗಾಲ ಬೇರೆ ಬರ್ತದೆ ಮುಂಗಾರು, ಅದರಿಂದ ಯಾವ ಕಾರಣಕ್ಕೂ ನಿಲ್ಲಬಾರ್ದು, ಪೂರ್ಣಗೊಳ್ಳಬೇಕು ಅಂತ ಒಂದು ಸದುದ್ದೇಶದಿಂದ ಇದನ್ನು ಶೀಘ್ರವಾಗಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.